ನ್ಯೂಸ್18ಗೆ ಸ್ವಾಗತ. ನಾನು ಶುಚಿರಾಜ್. ವೈಟ್ ಹೌಸ್ ನಲ್ಲಿ ಭಾರತದ ಸಂಸ್ಕೃತಿ, ಕರ್ನಾಟಕದ ಶ್ರೀಗಂಧ ವಿಘ್ನ ನಿವಾರಕ, ದಶದಾನ 10 ರಾಜ್ಯಗಳ ಪ್ರತೀಕ. ಇದೇ ಹೊತ್ತಿನ ಸ್ಪೆಷಲ್ ಬೈಡನ್ ದಂಪತಿಗೆ ನಮೋ ದಶದಾನ. ಪ್ರಧಾನಿ ಮೋದಿ, ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮತ್ತು ಪ್ರಥಮ ಮಹಿಳೆ ಜಿಲ್ ಬೈಡನ್ ಗೆ ವಿಶೇಷವಾದಂತಹ ಗಿಫ್ಟ್ ಕೊಟ್ಟಿದ್ದಾರೆ. ವಾಷಿಂಗ್ಟನ್ ಡಿಸಿಯ ಶ್ವೇತಭವನದಲ್ಲಿ ಪ್ರಧಾನಿ ಮೋದಿ ಉಭಯ ಕುಶಲೋಪರಿಯನ್ನು ವಿಚಾರಿಸಿದರು. ಅದಾದ ಮೇಲೆ ಪ್ರಧಾನಿ ಮೋದಿಯವರು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರಿಗೆ ಕರ್ನಾಟಕದ ಪ್ರಮುಖವಾಗಿ ಮೈಸೂರಿನ ಶ್ರೀಗಂಧದಿಂದ ತಯಾರಿಸಿದ ಬಾಕ್ಸ್ ಒಂದನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ರಾಜಸ್ಥಾನದ ಜೈಪುರದ ಕಲಾವಿದರು ಈ ಬಾಕ್ಸ್ ಅನ್ನು ರೆಡಿ ಮಾಡಿದ್ದಾರೆ. ಈ ಬಾಕ್ಸ್ ನಲ್ಲಿ ಶ್ರೀಗಂಧದ ಬಾಕ್ಸ್ ನಲ್ಲಿ ಪೂಜಾ ಸಾಮಗ್ರಿಗಳಿದೆ. ಕೋಲ್ಕತ್ತಾದಲ್ಲಿ ತಯಾರಾಗಿರುವಂತಹ ಗಣೇಶನ ಬೆಳ್ಳಿ ಮೂರ್ತಿ ಇದೆ, ದೀಪಗಳಿದೆ. ಶ್ರೀಗಂಧದ ಬಾಕ್ಸ್ ನಲ್ಲಿ ಉತ್ತರ ಪ್ರದೇಶದ ತಾಮ್ರ ಪತ್ರ ಕೂಡ ಇದೆ. ಜೋ ಬೈಡನ್ ಗೆ ಮೋದಿ ಕೊಟ್ಟಿರುವಂತಹ ಎಲ್ಲ ಗಿಫ್ಟ್ ಗಳು ಕೂಡ ತುಂಬಾನೇ ಸ್ಪೆಷಲ್ ಆಗಿದೆ. ಯಾಕಂದ್ರೆ ಮೈಸೂರಿನ ಶ್ರೀಗಂಧದಿಂದ ತಯಾರಾಗಿರುವಂತಹ ಆ ಶ್ರೀಗಂಧದ ಬಾಕ್ಸ್ ನಲ್ಲಿ 10 ವಸ್ತುಗಳನ್ನ ದಾನ ನೀಡಿದ್ದಾರೆ. ಒಂದು ಚಿನ್ನ, ಮತ್ತೊಂದು ಬೆಳ್ಳಿ, ವಸ್ತ್ರ, ಧಾನ್ಯ, ಉಪ್ಪು, ಎಳ್ಳು, ಹೀಗೆ ದಶ ದಾನವನ್ನ ನೀಡಿದ್ದಾರೆ ನರೇಂದ್ರ ಮೋದಿ ಅವರು. ಎಲ್ಲವನ್ನ ಕೂಡ ಬೆಳ್ಳಿ ಬಟ್ಟಲಿನಲ್ಲಿ ಇಟ್ಟು ದಾನ ಕೊಟ್ಟಿದ್ದಾರೆ. ಹಾಗಾದ್ರೆ ಮೋದಿ ಕೊಟ್ಟಿರುವಂತಹ ಈ 10 ದಾನಗಳಿದೆಯಲ್ಲ, ಅದರ ವಿಶೇಷತೆ ಏನು? ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ್ಯಾವ ರೀತಿಯಾಗಿ ವಿಶೇಷತೆಯನ್ನ ಪಡೆದುಕೊಂಡಿದೆ ಅಂತ ಹೇಳಿ. ಮೊದಲನೇದಾಗಿ ಇವರು ಕೊಟ್ಟಿರುವಂತಹ ದಶ ಗಿಫ್ಟ್ಗಳಲ್ಲಿ ಮೊದಲನೇದು ಭೂಮಿ ಅಥವಾ ಚಂದನ. ಇದನ್ನ ಮಾಡೋದ್ರಿಂದ ಒಬ್ಬ ವ್ಯಕ್ತಿಯು ಬ್ರಹ್ಮ ಹತ್ಯೆಯಿಂದ, ಮಹಾಪಾಪಗಳಿಂದ ಮುಕ್ತನಾಗ್ತಾನೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಭೂಮಿ ನೀಡುವಷ್ಟು ಶಕ್ತರಾಗಿಲ್ಲದಾಗ ಭೂಮಿಯನ್ನ ದಾನವಾಗಿ ನೀಡುವಂತಹ ಬದಲು ಈ ಗಂಧದ ಮರದ ತುಂಡನ್ನ ಅರ್ಪಿಸಲಾಗುತ್ತೆ ಅಂತ ಹೇಳಿ ನಂಬಲಾಗಿದೆ. ಚಂದನ ಅದರ ಪರಿಮಳದಿಂದಾಗಿ ಭೂಮಿಯ ಅಂಶದೊಂದಿಗೆ ಸಂಬಂಧಪಟ್ಟಿದೆ, ಹಾಗಾಗಿ ಚಂದನವನ್ನ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ತಿಲ. ತಿಲ ಅಂದ್ರೆ ಕಪ್ಪು ಎಳ್ಳು ಅಂತ ಬರುತ್ತೆ. ತಿಲವು ಕಪ್ಪು ಎಳ್ಳಿನ ಬೀಜವನ್ನ ಸೂಚಿಸುತ್ತೆ. ಅದು ಆಲೋಚನೆ ಮತ್ತು ಕ್ರಿಯೆಯಲ್ಲಿನ ಪಾಪವನ್ನ ತೆಗೆದುಹಾಕುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಮತ್ತೊಂದು ಕಡೆ ಮೂರನೇ ಗಿಫ್ಟ್ ಕೊಟ್ಟಿರೋದು ಚಿನ್ನ. ಇದು ಎಲ್ಲ ದೇವರನ್ನ ತೃಪ್ತಿಪಡಿಸುತ್ತೆ ಮತ್ತು ಯಮಲೋಕದ ದುಃಖಗಳಲ್ಲಿ ಒಂದರಿಂದ ವಿನಾಯಿತಿಯನ್ನ ಕೊಡಿಸುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ. ಇನ್ನು ಪ್ರಮುಖವಾಗಿ ತುಪ್ಪ. ದೇವತೆಗಳನ್ನ ಮೆಚ್ಚಿಸೋದಕ್ಕೆ ತುಪ್ಪ ದಾನವನ್ನ ನೀಡಲಾಗುತ್ತೆ. ಬಹಳ ಶ್ರೇಷ್ಠ ತುಪ್ಪ ಕೂಡ, ಹಾಗಾಗಿ ತುಪ್ಪವನ್ನ ಕೂಡ ದಾನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ಮತ್ತೊಂದು ಕಡೆಗೆ ವಸ್ತ್ರ. ಯಮದೂತರಿಂದ ತೊಂದರೆಯನ್ನ ತಪ್ಪಿಸೋದಕ್ಕೆ ಬಟ್ಟೆ ಬರೆಯನ್ನ ದಾನವಾಗಿ ನೀಡಲಾಗುತ್ತೆ. ಸೊ ಹಾಗಾಗಿ ಆ ವಸ್ತ್ರವನ್ನ ಕೂಡ ದಾನ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ ದಾನಗಳಲ್ಲಿ ಧಾನ್ಯವನ್ನು ಕೂಡ ದಾನ ಮಾಡ್ತಾರೆ. ಅದೇ ರೀತಿ ಯಮಲೋಕದ ದ್ವಾರಪಾಲಕರಿಂದ ತೊಂದರೆಯನ್ನ ತಪ್ಪಿಸ್ಲಿಕ್ಕೆ ಈ ಧಾನ್ಯವನ್ನ ದಾನವಾಗಿ ನೀಡಲಾಗುತ್ತೆ. ಹಾಗಾಗಿ ಆ ಧಾನ್ಯವನ್ನ ಕೂಡ ನರೇಂದ್ರ ಮೋದಿ ಅವರು ಜೋ ಬೈಡನ್ ದಂಪತಿಗೆ ಗಿಫ್ಟ್ ಮೂಲಕ ಕೊಟ್ಟಿದ್ದಾರೆ. ಇನ್ನು ಮತ್ತೊಂದು ಏಳನೇ ದಾನ ಅಂದ್ರೆ ಬೆಲ್ಲ. ಒಬ್ಬ ವ್ಯಕ್ತಿಯನ್ನ ಉತ್ತಮ ಲೋಕಕ್ಕೆ ಕರೆದೊಯ್ಯಬೇಕು ಅಂತ ಹೇಳಿದ್ರೆ ಬೆಲ್ಲದ ದಾನ ಸಹಾಯ ಮಾಡುತ್ತಂತೆ. ಹಾಗಾಗಿ ಬೆಲ್ಲವನ್ನು ಕೂಡ ದಾನ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಬೆಳ್ಳಿ. ಪಾಪಗಳಿಂದ ವಿನಾಯಿತಿ ಪಡೆಯೋದು ಮತ್ತು ಸ್ವರ್ಗವನ್ನ ಆನಂದಿಸೋದಕ್ಕೆ ಬೆಳ್ಳಿಯನ್ನ ದಾನ ಮಾಡಲಾಗುತ್ತೆ. ಸೊ ಅದೇ ರೀತಿಯಲ್ಲಿ ಬೆಳ್ಳಿಯನ್ನ ಕೂಡ ಜೋ ಬೈಡನ್ ದಂಪತಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಉಪ್ಪು. ಯಮನ ಭಯವನ್ನ ನಿವಾರಿಸೋದಕ್ಕೆ ಉಪ್ಪನ್ನ ದಾನ ನೀಡಲಾಗುತ್ತೆ. ಇನ್ನು ಗೋವು. ಗೋವಿನ ದಾನವು ಒಬ್ಬನನ್ನ ಎಲ್ಲ ರೀತಿಯ ನರಕಗಳ ಆಚೆಗೆ ಕರೆದೊಯ್ಯುತ್ತೆ ಮತ್ತು ಮುಕ್ತಿಯನ್ನ ನೀಡುತ್ತೆ ಎಂದು ಗರುಡ ಪುರಾಣದಲ್ಲಿ ತಿಳಿಸಲಾಗಿದೆ. ಹಾಗಾಗಿ ಮುಕ್ಕೋಟಿ ದೇವತೆಗಳು ಕೂಡ ಗೋವಿನಲ್ಲಿ ಅಡಗಿದ್ದಾರೆ ಅನ್ನೋ ಒಂದು ಅಂಶವನ್ನ ನಮ್ಮ ನೆಲ ಸಂಸ್ಕೃತಿ ಬಿಂಬಿಸುತ್ತೆ. ಆ ಹಿನ್ನೆಲೆಯಲ್ಲಿ ಗೋವನ್ನ ಕೂಡ ದಾನ ಮಾಡಿದ್ದಾರೆ. ಎಲ್ಲಕ್ಕಿಂತ ವಿಶೇಷ ಅಂದ್ರೆ ಮೋದಿ ಅವರು ಜೋ ಬೈಡನ್ ದಂಪತಿಗೆ ಡೈಮಂಡ್ ಉಡುಗೊರೆ ಕೊಟ್ಟಿದ್ದಾರೆ. ಇದನ್ನ ಕೂಡ ಶ್ರೀಗಂಧದ ಬಾಕ್ಸ್ ನಲ್ಲಿ ಇಟ್ಟು ಕೊಟ್ಟಿದ್ದಾರೆ. ಈ ವಜ್ರ ಗುಜರಾತ್ನದ್ದು ಅನ್ನೋದೇ ವಿಶೇಷ.
ಹೇಳ್ತಾರೆ ನೋಡೋಣ. ಜ್ಯೋತಿಷಿಗಳಾಗಿರುವಂತಹ ಆಚಾರ್ಯ ಶ್ರೀ ವಿಠಲ್ ಭಟ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿಠಲ್ ಭಟ್ರೆ ನಮಸ್ತೆ. ನಮಸ್ಕಾರ ಅಮ್ಮ, ನಮಸ್ಕಾರ. ಓಕೆ, ಈಗ ತಾವು ಕೂಡ ಗಮನಿಸ್ತಾ ಇದ್ದೀರಿ, ನರೇಂದ್ರ ಮೋದಿ ಅವರು ವಿಶೇಷವಾಗಿ ಜೋ ಬೈಡನ್ ದಂಪತಿಗೆ ದಶದಾನವನ್ನ ಮಾಡಿದ್ದಾರೆ. ಮೊದಲನೇದಾಗಿ ದಾನ ಮಾಡೋದು ಎಷ್ಟು ಶ್ರೇಷ್ಠ ಅಂತ ಹೇಳ್ತೀರಿ? ದಾನ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿದ್ದು ಒಂದು ನಮ್ಮ ಹಿಂದೂ ಪರಂಪರೆಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ಭಾರತ ದೇಶದ ಪ್ರತಿಯೊಬ್ಬರ ಸಂಸ್ಕೃತಿಯ ರಕ್ತದಲ್ಲೇ ಇರತಕ್ಕಂಥದ್ದು ದಾನ ಅನ್ನುವಂಥದ್ದು. ನಮ್ಮಲ್ಲಿ ದಾನಕ್ಕೆ ಶ್ರೇಷ್ಠರೇ ಭಾರತೀಯರು. ಆದ್ರಿಂದ ದಾನ ಮಾಡ್ಲಿಕ್ಕೆ ನಿಂತಾಗ ಏನನ್ನೂ ಸಹ ನೋಡೋದಿಲ್ಲ ಭಾರತೀಯರು. ಸರ್ವಸ್ವವನ್ನು ದಾನ ಮಾಡ್ಲಿಕ್ಕೆ ಭಾರತೀಯರು ಶ್ರೇಷ್ಠರು. ನಾವು ರಾಜ ಪರಂಪರೆಯಲ್ಲಿ ಮಹಾರಾಜರು ತಮ್ಮ ಸರ್ವಸ್ವವನ್ನು ದಾನ ಮಾಡಿದ್ದನ್ನು ಸಹ ನಾವು ನೋಡಿದ್ದೇವೆ. ಆದ್ರಿಂದ ಇಂತಹ ಒಂದು ಪರಮ ಪವಿತ್ರವಾದಂತಹ ಕಾರ್ಯ ದಾನ. ಈ ದಾನಗಳಲ್ಲಿ ನಮ್ಮ ವೈದಿಕ ಪರಂಪರೆಯಾದಿಗಳಲ್ಲಿ ಬಂದಾಗ ವಿಶೇಷವಾಗಿ ಷೋಡಶ ದಾನಗಳು ಅಂದ್ರೆ 16 ವಿಧದ ದಾನಗಳು, ಅಥವಾ ದಶದಾನಗಳು ಅಂದ್ರೆ 10 ವಿಧದ ದಾನಗಳು ಅಂತೆಲ್ಲ ಬರುತ್ತೆ. ಪ್ರತಿಯೊಂದು ವಸ್ತುವಿನ ದಾನಕ್ಕೂ ಸಹ ನೀವು ಇಲ್ಲಿ ತನಕ ಏನ್ ಹೇಳ್ತಾ ಇದ್ರಿ ಅದೇ ತರ ವಿಶೇಷವಾದ ತನ್ನದೇ ಆದ ಮೌಲ್ಯವನ್ನ ಇಟ್ಕೊಂಡಿರುತ್ತೆ. ಸೊ ಆ ಮೌಲ್ಯಗಳ ಮೂಲಕವಾಗಿ ದಾನವನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ಅಂದ್ರೆ ಈಗ ನೀವು ಉಪ್ಪನ್ನ ದಾನ ಕೊಡ್ತಾ ಇದ್ದಾರೆ ಅಂತಂದ್ರೆ ಋಣಬಾಧೆಯನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಉಪ್ಪನ್ನ ದಾನ ಮಾಡ್ಕೊಡ್ತಕ್ಕಂಥದ್ದು. ಭಾರತ ದೇಶವೂ ಸಹ ಡಾಲರ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾವು ಒಂದಿಷ್ಟು ಡಾಲರ್ಗಳಲ್ಲೇ ಸಾಲಗಳನ್ನ ಪಡೆದಿರ್ತೀವಿ ನಮ್ಮ ದೇಶಕ್ಕೂ ಸಹ. ಸೊ ಯಾವುದೇ ರೀತಿಯ ಏನೋ ಋಣಬಾಧೆ, ಆ ಬಾಧೆಗಳು ಪರಿಹಾರವಾಗಬೇಕು ಅಂದ್ರು ಸಹ ಅದಕ್ಕೆ ಸೂಚಕವಾಗಿ ಉಪ್ಪನ್ನ ದಾನ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ. ಬೆಲ್ಲವನ್ನ ದಾನ ಮಾಡತಕ್ಕಂಥದ್ದು, ಆ ಒಂದು ಮಧುರ ಬಾಂಧವ್ಯ ಉಳಿಬೇಕು ಅಂತ, ಎರಡೂ ದೇಶಗಳ ನಡುವೆ ಒಂದು ಮಧುರ ಬಾಂಧವ್ಯ ಉಳಿಬೇಕು ಅಂದಾಗ ಆ ಬೆಲ್ಲವನ್ನ ದಾನ ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ. ಅದೇ ರೀತಿಯಲ್ಲಿ ಗಂಧವನ್ನ ದಾನ ಮಾಡಿರತಕ್ಕಂಥದ್ದು ಭೂಮಿಯ ಮೌಲ್ಯವಾಗಿ, ಯಾಕಂದ್ರೆ ಭೂದಾನವೂ ಸಹ ನಮ್ಮಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಅದರ ಬದಲಾಗಿ ನಾವು ಗಂಧವನ್ನ, ಶ್ರೀಗಂಧವನ್ನ ದಾನ ಮಾಡಿರತಕ್ಕಂಥದ್ದು. ಹೀಗೆ ದಶದಾನಗಳಲ್ಲಿಯೂ ಸಹ ಅದಕ್ಕೆ ವಿಶೇಷವಾದಂತಹ ಮಹತ್ವವನ್ನ ಕೂಡಿದೆ. ಹಾಗೂ ಇದರಲ್ಲಿ ಈ ದಶದಾನಗಳಲ್ಲಿ ಸೌಹಾರ್ದತೆ ಬಹಳ ಎದ್ದು ಕಾಣ್ತಾ ಇದೆ. ಎರಡು ದೇಶಗಳ ನಡುವೆ ಸೌಹಾರ್ದತೆ ಇರಬೇಕು. ಹಿಂದಿನ ಕಾಲದಲ್ಲಿ ಎರಡು ರಾಜರ ನಡುವೆ ಇರ್ತಿತ್ತು, ಈಗ ಪ್ರಜೆಯೇ ರಾಜನಾಗಿದ್ದಾನೆ. ಪ್ರಜೆಗಳನ್ನ ಅರಿತು ನಡೆಸ್ಕೊಂಡು ಹೋಗ್ತಕ್ಕಂತಹ ರಾಜರ ಜಾಗದಲ್ಲಿ ಕುಳಿತುಕೊಂಡು ಏನು ದೇಶವನ್ನು ಮುಂಡಿಸ್ತಾ ಇರತಕ್ಕಂತಹ ಮಂತ್ರಿಗಳು, ಪ್ರಧಾನ ಮಂತ್ರಿಗಳು ಆ ಕಾರ್ಯವನ್ನ ತುಂಬಾ ಅತ್ಯುತ್ತಮವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ನಮ್ಮ ಸಂಸ್ಕೃತಿಯನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ಇದು ಬಹಳ ಸಂತೋಷದಾಯಕವಾಗತಕ್ಕಂತಹ ವಿಚಾರ. ಜೊತೆಗೆ ವಿಠಲ್ ಭಟ್ರೆ ಇನ್ನೊಂದೇನು ಅಂತ ಹೇಳಿದ್ರೆ, ಇದೆಲ್ಲವನ್ನ ಕೂಡ ಈ ದಶದಾನವನ್ನ ಬೆಳ್ಳಿ ಬಟ್ಟಲಿನಲ್ಲಿ, ಚಿಕ್ಕ ಚಿಕ್ಕ ಬೆಳ್ಳಿ ಬಟ್ಟಲುಗಳಲ್ಲಿ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಬೆಳ್ಳಿಯಲ್ಲಿ ಹಾಕಿ ಕೊಡ್ಲಿಕ್ಕೆ, ಸೊ ಬೆಳ್ಳಿಯ ಮಹತ್ವವನ್ನ ಹೇಳೋದಾದ್ರೆ ಯಾವ ರೀತಿಯಾಗಿ? ನೋಡಿ, ಒಂದ್ ಹೇಳ್ತೇನೆ ನಿಮಗೆ, ಮನಸ್ಸನ್ನ ತೋರಿಸ್ತಕ್ಕಂಥದ್ದು ಬೆಳ್ಳಿ ಆಗಿರುತ್ತದೆ. ಹಾಗೂ ಪಂಚಲೋಹಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಲೋಹ ಅಂದ್ರೆ ಬಂಗಾರ, ಎರಡನೇದೇ ಬೆಳ್ಳಿ. ಬೆಳ್ಳಿ ಪಾತ್ರೆಗಳಲ್ಲಿ ಕೊಟ್ಟಾಗ ಎದುರುಗಡೆ ಇರತಕ್ಕಂಥ ವ್ಯಕ್ತಿಯ ಮನಸ್ಸನ್ನ ತುಂಬಾ ಚೆನ್ನಾಗಿ ತಲುಪಬಹುದು ಅಂತ. ಹಾಗೂ ಬಂಗಾರದ ಪದಾರ್ಥಗಳನ್ನು ಕೊಟ್ಟಾಗ ಅವನನ್ನ ತೃಪ್ತಿ ಪಡಿಸಬಹುದು ಅನ್ನುವಂಥದ್ದು ಎರಡು. ಒಂದು ಅವರ ಮನಸ್ಸನ್ನ ತಲುಪುವುದು, ಇನ್ನೊಂದು ಅವರ ಮನಸ್ಸನ್ನ ತೃಪ್ತಿ ಪಡಿಸ್ತಕ್ಕಂಥದ್ದು, ಸಂತೋಷಗೊಳಿಸ್ತಕ್ಕಂಥದ್ದು ಅಂತ. ಆ ಪಾತ್ರೆ ನೀವು ಎಲ್ಲೇ ಯಾರ ಹತ್ರ ಜಗಳ ಆಡ್ತಾ ಇದ್ದಾಗ ಒಬ್ಬರ ಕೈಯಿಂದ ಇನ್ನೊಬ್ಬರಿಗೆ ಬೆಳ್ಳಿ ಪದಾರ್ಥ ಹೋಯ್ತು ಅಂದ್ರೆ ಆ ಜಗಳ ಶಮನ ಆಗ್ಬಿಡುತ್ತೆ, ಆ ಮನಸ್ತಾಪ ಶಮನ ಆಗ್ಬಿಡುತ್ತೆ. ಯಾಕೆಂದ್ರೆ ಮನಸ್ಸನ್ನ ಕಂಟ್ರೋಲ್ ಮಾಡ್ತಕ್ಕಂತಹ, ಅದರಲ್ಲೂ ವಿಶೇಷವಾಗಿ ಮನಸ್ಸನ್ನ ಶಾಂತಗೊಳಿಸ್ತಕ್ಕಂತಹ ಒಂದು ಶಕ್ತಿ ಬೆಳ್ಳಿಯಲ್ಲಿರ್ತದೆ. ಸೊ ಆದ್ರಿಂದ ಆ ಬೆಳ್ಳಿಯ ಪದಾರ್ಥದನ್ನ, ಬೆಳ್ಳಿಯ ಪಾತ್ರೆಯಲ್ಲಿ ನಾವು ಇದನ್ನ ಕೊಟ್ಟಾಗ, ಏನೋ ದಾನಾದಿಗಳನ್ನು ಕೊಟ್ಟಾಗ ಎದುರುಗಡೆ ಇರುವವರ ಮನಸ್ಸನ್ನ ಶಾಂತಗೊಳಿಸ್ತದೆ. ಹಾಗೂ ಬಂಗಾರವನ್ನ ದಾನ ಮಾಡಿದಾಗ ಅವರನ್ನ ತೃಪ್ತಿ ಪಡಿಸ್ತದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅತ್ಯಂತ ಶ್ರೇಷ್ಠವಾದ ದಾನಗಳಲ್ಲಿ ಮೊದಲನೇದಾಗಿ ಬಂಗಾರ, ಎರಡನೇದಾಗಿ ಬೆಳ್ಳಿ ಬರ್ತದೆ, ದಶದಾನಗಳಲ್ಲಿ ಅದರ ಉಲ್ಲೇಖ ಬರ್ತದೆ. ಜೊತೆಗೆ ಬಿಟ್ಟು ಬಿಟ್ಟರೆ ಇನ್ನೊಂದು ಪ್ರಮುಖವಾಗಿ ಏನು ಅಂತ ಹೇಳಿದ್ರೆ, ಬೆಳ್ಳಿಯ ವಿಘ್ನೇಶ್ವರನ ಮೂರ್ತಿ ಜೊತೆಗೆ ಒಂದು ಬೆಳ್ಳಿಯ ದೀಪವನ್ನ ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ವಿಘ್ನ ನಿವಾರಕನಿಗೆ ಪ್ರಥಮ ಪೂಜೆ ಅಂತ ಹೇಳ್ತೀವಿ, ಆ ಹಿನ್ನೆಲೆಯಲ್ಲಿ ಸೊ ವಿಘ್ನೇಶ್ವರನ ಒಂದು ಮೂರ್ತಿಯನ್ನ ಕೊಟ್ಟಿರೋದ ಹೇಗೆ, ಆ ವಿಚಾರದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ನೋಡಿ, ಅಲ್ಲಿ ಮಹಾಗಣಪತಿ ವಿಘ್ನಕರ್ತ, ವಿಘ್ನಹರ್ತಾಚ ಅಂತ ಹೇಳ್ತಾರೆ. ವಿಘ್ನವನ್ನು ಉಂಟು ಮಾಡುವವನು ಅವನೇ, ವಿಘ್ನವನ್ನ ನಿರ್ಣಯ ಮಾಡತಕ್ಕಂಥವನು ಅವನೇ ಆಗಿರ್ತಾನೆ. ಆದ್ರಿಂದ ಮಹಾಗಣಪತಿಯ ಆರಾಧನೆಯನ್ನ ವಿಶೇಷವಾಗಿ ಮಾಡ್ತಕ್ಕಂಥದ್ದಾಗ,
ಏನಪ್ಪಾ ಅಂತಂದ್ರೆ ಇದರಲ್ಲಿ ಮಹಾಗಣಪತಿಯನ್ನ ಬೆಳ್ಳಿಯಲ್ಲಿ ಮಾಡಿಸಿ ಕೊಟ್ಟಾಗ ವಿಶೇಷವಾದಂತಹ ಪ್ರೀತಾತ್ಸಲ್ಯಗಳು ಜಾಸ್ತಿ ಆಗುತ್ತೆ. ಮಹಾಗಣಪತಿಯ ಮೂಲ ಮಂತ್ರದಲ್ಲಿಯೇ ಬರೆ ಸರ್ವಜನಮ್ಮೇ ವಶಮಾನಗೆ ಸ್ವಾಹ ಅಂತ ಅವರೊಂದು ಒಂದು ಏನು ನಮ್ಮೊಂದಿಗೆ ಪ್ರೀತಿಯಾಗಿ ಚೆನ್ನಾಗಿ ನಮ್ಮ ಜೊತೆ ಇರಲಿ ಅನ್ನುವಂತ ಒಂದು ಭಾವನೆಯಿಂದ ಮಹಾಗಣಪತಿಯನ್ನ ಬೆಳ್ಳಿಯ ಮೂರ್ತಿಯಿಂದ ಕೊಟ್ಟಾಗ ವಿಘ್ನಗಳು ನಿವಾರಣೆ ಆಗಬೇಕು ಮೊದಲನೇದಾಗಿ, ಎರಡನೇದಾಗಿ ಪ್ರೀತಿ ಬಾಂಧವ್ಯಗಳು ಚೆನ್ನಾಗಿ ಮುಂದುವರಿಬೇಕು, ಸ್ನೇಹ ಭಾವ ತುಂಬಾ ಚೆನ್ನಾಗಬೇಕು. ಯಾವುದೇ ಕಾರಣಕ್ಕೂ ಅವರು ನಮ್ಮ ಮೇಲೆ ಕುಪಿತರಾಗಬಾರದು, ಸಿಟ್ಟು ಮಾಡಬಾರದು, ನಮ್ಮ ಜೊತೆಗೆ ಜಗಳ ಮನಸ್ತಾಪಗಳು ಮಾಡಬಾರದು, ಹಾಗೂ ನಮ್ಮ ಹಾಗೂ ಅವರ ನಡುವೆ ನಡೆಯಬಹುದಂತಹ ಏನು ವ್ಯವಹಾರಗಳಿರುತ್ತದೆ ಆ ವ್ಯವಹಾರಗಳು ನಿರ್ವಿಘ್ನವಾಗಿ ನಡೆಯಬೇಕು ಅಂತಂದಾಗ ಮಹಾಗಣಪತಿಯನ್ನು ಕೊಡ್ತಕ್ಕಂಥದ್ದು ಶ್ರೇಷ್ಠತ್ವವನ್ನು ತೋರಿಸ್ತದೆ. ನಿರ್ವಿಘ್ನವಾಗಿ ಕಾರ್ಯಕ್ರಮಗಳು ನೆರವಿದೆ ಅನ್ನತಕ್ಕಂಥದ್ದು. ಯಾಕೆಂದ್ರೆ ಇವತ್ತಿನ ದಿವಸ ನೀವು ಅಮೆರಿಕಾಗ ಹೋಗಿ ಅಮೆರಿಕಾದಲ್ಲಿಯೂ ಸಹ ಗಣಪತಿಯ ಆರಾಧನೆಯ ಪ್ರಾಮುಖ್ಯತೆಯನ್ನು ಅವರು ಕಂಡು ಹಿಡ್ಕೊಂಡಿದ್ದಾರೆ. ಇವತ್ತು ಸಹ ಅವರು ಸಹ ಗಣಪತಿಯನ್ನ ಏನು ಲಾರ್ಡ್ ಆಫ್ ಏನೋ ವಿಘ್ನ ನಿವಾರಕ ಅವನು ಏನೋ ಆಬ್ಸ್ಟಾಕಲ್ಸ್ ರಿಮೂವರ್ ಅಂತ ಹೇಳ್ಬಿಟ್ಟು ಅವರು ಆಂಗ್ಲ ಭಾಷೆಯಲ್ಲಿಯೇ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಈಗ ಅವರಿಗೆ ತೋರಿಸಿದ್ರೆ ಸಾಕು ಅವರೇ ಹೇಳ್ಬಿಡ್ತಾರೆ ಗಣೇಶನ ಪೂಜೆ ಯಾಕೆ ಮಾಡಬೇಕು ಅಂತ. ಸೊ ಅದು ನಮ್ಮ ಒಂದು ಧರ್ಮ, ನಮ್ಮ ಒಂದು ಭಾವನೆಗಳು ಅವರೊಂದಿಗೆ ಸೇರ್ಕೊಂಡಿದೆ. ಜೊತೆಗೆ ವಿಠಲ್ ಭಟ್ರೆ, ಇನ್ನೊಂದು ಪ್ರಮುಖವಾಗಿ ನಮ್ಮಲ್ಲೂ ಕೂಡ ಏನಾದ್ರೂ ಕಷ್ಟಕಾರ್ಪಣೆಗಳು ಬಂದಂತ ಸಂದರ್ಭದಲ್ಲಿ ಅಥವಾ ದಾನಗಳನ್ನ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ವಸ್ತ್ರವನ್ನಾಗ್ಲಿ ಅಥವಾ ತುಪ್ಪವನ್ನಾಗ್ಲಿ ಅಥವಾ ಈ ರೀತಿಯಾಗಿ ಧಾನ್ಯ ದವಸ ಧಾನ್ಯಗಳನ್ನ ದಾನ ಮಾಡಿ ಅಂತ ಹೇಳಿ ಸಾಕಷ್ಟು ಸಂದರ್ಭದಲ್ಲಿ ನೀವೇ ತಿಳಿಸಿರ್ತೀರಾ ಸಾಕಷ್ಟು ಜನರಿಗೆ ಅದರ ಬಗ್ಗೆ ಪರಿಹಾರವನ್ನ ತಿಳ್ಕೊಳ್ಳಿಕ್ಕೆ ಅಂತ ಹೇಳಿ. ಈಗ ಈ ದಶದಾನದಲ್ಲಿ ಇವುಗಳನ್ನ ಕೂಡ ಇನ್ಕ್ಲೂಡ್ ಮಾಡಿರೋದ್ರ ಅರ್ಥ ಏನಿರಬಹುದು ಹಾಗಾದ್ರೆ? ಈ ವಸ್ತ್ರ ಆಗಿರಲಿ ಅಥವಾ ಧಾನ್ಯ ಆಗಿರಲಿ, ಬಹಳ ಮುಖ್ಯವಾಗಿ ಹೇಳ್ತೇನೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ನನ್ನ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇರ್ತೇನೆ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ತಾ ಇರ್ತೇನೆ, ನಮ್ಮ ಹೋಮ್ಗಳು ಮಾಡಿದಾಗ ಹೇಳ್ತಾ ಇರ್ತೇನೆ ಏನಂತಂದ್ರೆ, ಹೋಮ ಹವನ ಯಜ್ಞ ಯಾಗ ಮಾಡತಕ್ಕಂಥದ್ದು ಎಷ್ಟು ಮುಖ್ಯವೋ ದಾನ ಧರ್ಮ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಂತ. ಅಲ್ಲಿ ಹೋಮ ಮಾಡಿದಾಗ ನಮ್ಗೆ ಈ ತರ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ ನಮ್ಮ ಗ್ರಂಥಗಳಲ್ಲಿ. ಏನಪ್ಪಾ ಅಂತಂದ್ರೆ, ನೀವು ಯಾವ ಹೋಮವನ್ನು ಮಾಡಿದ್ರೆ ಯಾವ ದಾನವನ್ನು ಮಾಡಬೇಕು, ಯಾವ ದೇವತಾರಾಧನೆ ಮಾಡಿದ್ರೆ ಯಾವ ದಾನವನ್ನು ಮಾಡಬೇಕು, ಯಾಕೆ ಮಾಡಬೇಕು, ಕರಿ ಎಳ್ಳನ್ನ ಯಾಕೆ ಮಾಡಬೇಕು, ಉಪ್ಪನ್ನ ಯಾಕೆ ಮಾಡಬೇಕು, ಬೆಲ್ಲವನ್ನ ಯಾಕೆ ಮಾಡಬೇಕು ಅಂತ ಅದರಲ್ಲಿ ಹೇಳ್ತಾರೆ. ಅದರಲ್ಲಿ ಪಾಪಗಳನ್ನ ಪರಿಹರಿಸ್ತಕ್ಕಂಥದ್ದು ಕರಿ ಎಳ್ಳು ಅಂತ. ಸೊ ಅದರಿಂದ ಪಾಪ ಪರಿಹಾರ ಅರ್ಥವಾಗಿ ಕರಿಯಲ್ಲನ್ನ ದಾನ ಮಾಡತಕ್ಕಂಥದ್ದು ಸಹ ಇರ್ತದೆ. ಆದ್ರೆ ಇಲ್ಲಿ ನಾವು ದಾನಗಳು ಅಂದ್ರೆ ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಅವ್ರಿಗೆ ನಾವು ಕೊಡ್ತಾ ಇರತಕ್ಕಂಥದ್ದು, ಆದ್ರಿಂದ ಇದನ್ನ ನಾವು ದಾನ ಅನ್ನುವ ದೃಷ್ಟಿಗಿಂತನೂ ನಾವು ಅವ್ರಿಗೊಂದು ಗಿಫ್ಟ್ ರೀತಿಯಲ್ಲಿ ಕೊಟ್ಟಿದ್ದೇವೆ, ಒಂದು ಉಡುಗೊರೆ ರೀತಿಯಲ್ಲಿ ಕೊಟ್ಟಿದ್ದೇವೆ ಅಂತಲೇ ಇದನ್ನ ತೆಗೆದುಕೊಳ್ಳೋದು ಉತ್ತಮವಾಗ್ತದೆ. ಇದರಲ್ಲಿ ಬಾಂಧವ್ಯಗಳು, ಯಾಕೆಂದ್ರೆ ದಾನ ಅನ್ನತಕ್ಕಂಥದ್ದನ್ನ ಪೂಜಾದಿ ಕೈಂಕರ್ಯಗಳಲ್ಲಿ ಮಾಡಿ ಕೊಡುವಾಗ ಕೊಡುತಕ್ಕಂಥವನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇರ್ತದೆ, ಇಂತಹ ಸಂಕಲ್ಪ ಪೂಜೆ ಮಾಡಿ ಹೋಮ ಮಾಡಿ ಈ ಸಂಕಲ್ಪವನ್ನು ಮಾಡಿ ಇದನ್ನು ದಾನ ಮಾಡಿ ಕೊಡ್ತಾ ಇದ್ದೇನೆ ನಾನು ಅಂತ. ಸೊ ಆ ಒಂದು ಕಾರಣ ಬೇರೆ ಇರ್ತದೆ. ಅಲ್ಲಿ ದಾನವನ್ನ ತೆಗೆದುಕೊಳ್ಳುವಂತವರು ಯಜ್ಞಯಾಗಾದಿಗಳನ್ನ ಮಾಡುವಂತವರಾಗಿರ್ತಾರೆ. ಅಂದ್ರೆ ಆ ಪುರೋಹಿತರು ಆ ಮಂತ್ರವನ್ನು ಉಚ್ಚಾರಣೆ ಮಾಡಿ ಆ ಹೋಮವನ್ನು ಮಾಡಿದ್ರು, ಹಾಗೂ ಆ ಒಂದು ಧಾನ್ಯವನ್ನ ಸಂಬಂಧಪಟ್ಟಂತಹ ದಾನವನ್ನ ತೆಗೆದುಕೊಂಡ್ರು ಅಂತ. ಆದ್ರೆ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಇದು ಬಂದಾಗ ನಾವು ಆ ಧಾನ್ಯಗಳಲ್ಲಾಗಿರಬಹುದು, ಆ ವಸ್ತುಗಳಲ್ಲಾಗಿರಬಹುದು, ಅದು ಯಾವುದರ ಸೂಚಕ ಅನ್ನುವಂಥದ್ದು ನೋಡಿಕೊಂಡು ನಮ್ಮಿಬ್ಬರ ಮಧ್ಯೆ ಆ ಬಾಂಧವ್ಯ ಬೆಳೆಯಲಿ. ಈಗ ಉಪ್ಪನ್ನು ಕೊಟ್ರಪ್ಪ, ಉಪ್ಪನ್ನು ಕೊಟ್ಟಾಗ ನಮ್ಮಿಬ್ಬರ ಮಧ್ಯೆ ಇರುವಂತಹ ಋಣಬಾಧೆಗಳು ನಿಮ್ಗೆ ಗೊತ್ತಿರುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಏನೋ ಲ್ಯಾಕ್ಸ್ ಆಫ್ ಡಾಲರ್, ಲಕ್ಷಗಟ್ಟಲೆ ಡಾಲರ್ಗಳು, ಸಾವಿರಾರು ಡಾಲರು, ಲಕ್ಷಾಂತರ ಡಾಲರು ನಾವು ಅವ್ರ ಹತ್ರ ಸಾಲ ಮಾಡಿರ್ತೇವೆ. ಮೊನ್ನೆ ಅವ್ರು ಕೂಡ ಸಾಲದ ಇದರಲ್ಲಿ ಸಿಲುಕೊಂಡಿದ್ರು, ಅಮೆರಿಕ ಕೂಡ ಸಾಲದಲ್ಲೇ ಸಿಗಕೊಂಡಿತ್ತು. ಸೊ ಅದರಿಂದ ಆ ಸಾಲಗಳ ಬಾಧೆ ಇಬ್ಬರನ್ನು ಬಂದಿರದೇ ಇರಲಿ ಅನ್ನುವಂತಹ ದೃಷ್ಟಿಕೋನದಿಂದಾಗಿ ಉಪ್ಪನ್ನ ಕೊಟ್ಟಿರಬಹುದು. ಆಮೇಲೆ ಪಾಪ ಕಾರ್ಯಗಳ ಪರಿಹಾರಾರ್ಥವಾಗಿ ಕರಿ ಎಳ್ಳನ್ನ ಕೊಡ್ತಕ್ಕಂಥದ್ದು. ಸೊ ಎರಡು ಕಡೆಯಿಂದ ಯಾವುದು ತಪ್ಪುಗಳಾಗಬಾರದು, ನೀವು ತಪ್ಪು ಮಾಡಬೇಡಿ, ನಾವು ತಪ್ಪು ಮಾಡೋದಿಲ್ಲ ಅಂತ. ನೀವು ಹಾಕಿರೋ ಗಗರೆಯನ್ನು ದಾಟಬೇಡಿ, ನಾವು ದಾಟೋದಿಲ್ಲ, ಸ್ನೇಹತ್ವದಲ್ಲಿ ಇರೋಣ ಅನ್ನುವಂತ ಸೂಚಕ ಆಗಿರ್ತದೆ. ಸ್ನೇಹ ಸೌಹಾರ್ದಯುತ ಯಾವತ್ತು ಕೂಡ ಎರಡು ದೇಶಗಳ ಮಧ್ಯೆ ಇದೇ ರೀತಿಯಾಗಿ ಇರಲಿ ಅನ್ನೋದೊಂದು ಪ್ರೀತಿಪೂರ್ವಕವಾಗಿ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀರಿ. ಥ್ಯಾಂಕ್ ಯು ವಿಠಲ್ ಭಟ್ರೆ, ಇಷ್ಟೊತ್ತು ಸೈಟ್ ಜೊತೆಗೆ ಇದೆಲ್ಲ ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಅಮಿತ್ ಶಾ ಅವರನ್ನ ಭೇಟಿಯಾಗಿ ಅಕ್ಕಿ ವಿಚಾರವನ್ನ ಗಮನಕ್ಕೆ ತಂದಿದ್ದೇವೆ. ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡೋದು ಬೇಡ ಹೀಗಂತ ಹೇಳಿರೋದು ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆ ಇದು. ನಿನ್ನೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೋಗಿ ಭೇಟಿ ಮಾಡಿದ್ರು. ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡೋದು ಬೇಡ, ನಾನು ಅವ್ರ ಜೊತೆ ಮಾತುಕತೆ ನಡೆಸಿದ್ದೇನೆ,
ಭರವಸೆ ಇದೆ ನಮಗೆ ಅನ್ನೋ ಒಂದು ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಎಫ್ಸಿಐ ನವರಿಗೆ ನಾವು ಅಕ್ಕಿಗಾಗಿ ಪತ್ರವನ್ನ ಬರೆದಿದ್ವಿ ಆಮೇಲೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲೋ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿ ಮುಖ್ಯಮಂತ್ರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ದ್ವೇಷದ ರಾಜಕಾರಣ ಎಲ್ಲ ಬೇಡ ಇದು ಬಡವರ ಕಾರ್ಯಕ್ರಮ ಬಡವರಿಗೆ ಮಾಡುವಂತ ಅನ್ನಭಾಗ್ಯ ಕಾರ್ಯಕ್ರಮ ಹಾಗಾಗಿ ಸರ್ಕಾರ ಕೊಡುತ್ತೆ ನಮಗೆ ಅಕ್ಕಿ ಅನ್ನೋ ಒಂದು ಭರವಸೆ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಸರ್ ರಾತ್ರಿ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದೆ ಅವರು ಕಮಲ ತಿದ್ದಿದ್ದೀವಿ ನೋಡಿ ಈ ತರ ಎಫ್ಸಿಐ ನವರು ಅಕ್ಕಿ ಕೊಡ್ತೀವಿ ಅಂತ ಒಪ್ಪಿದ್ರು ಆದ್ರೆ ಇದ್ದಕ್ಕಿದ್ದಲ್ಲಿ ನೆಕ್ಸ್ಟ್ ಡೇನೇ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು ಸ್ವಲ್ಪ ಇಲ್ಲಿ ರಾಜಕೀಯ ಮಾಡಿದ್ದಾರೆ ಅಂತ ಅನ್ಸುತ್ತೆ ಎಲ್ಲಿ ಪಾಲಿಟಿಕ್ಸ್ ಮಾಡಿದ್ದಾರೆ ಅಂತ ದೇಶದ ರಾಜಕಾರಣ ಬೇಡ ಗೃಹಜ್ಯೋತಿ ಅಪ್ಲಿಕೇಶನ್ ಗಿದ್ದ ಸರ್ವರ್ ಕಂಟಕ ದೂರ ಆಗಿದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಇವತ್ತು ಬೆಳಗ್ಗೆಯಿಂದ ಯಾವುದೇ ರೀತಿಯಾದಂತಹ ಸರ್ವರ್ ಸಮಸ್ಯೆ ಇಲ್ಲ ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಜನರು ಅರ್ಜಿಯನ್ನ ಸರಾಗವಾಗಿ ಸಲ್ಲಿಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ನಿನ್ನೆ ಕೂಡ ಸ್ವಲ್ಪ ಹೊತ್ತು ಯಾವುದೇ ಸಮಸ್ಯೆ ಇಲ್ಲ ಅಂದ್ರು ಅದಾದ್ಮೇಲೆ ಮತ್ತೆ ಅದೇ ರೀತಿಯಾಗಿ ಸರ್ವರ್ ಡೌನ್ ಪ್ರಾಬ್ಲಮ್ ಎದುರಾಗಿತ್ತು ಇವತ್ತೇನೋ ಬೆಳಗ್ಗೆಯಿಂದಲೂ ಕೂಡ ಗೃಹಜ್ಯೋತಿ ಫುಲ್ ಫಾಸ್ಟ್ ಆಗಿ ಅಪ್ಲಿಕೇಶನ್ ಗಳನ್ನ ಹಾಕ್ಲಾಗ್ತಾ ಇದೆಯಂತೆ ಬೆಂಗಳೂರು ಒಂದು ಕೇಂದ್ರದಲ್ಲಿ ಜನ ಜಂಗುಳಿ ಇದ್ದಾರೆ ನಿನ್ನೆಗಿಂತ ಇವತ್ತು ಬೆಟರ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಅರ್ಜಿಯನ್ನು ಅಪ್ಲೋಡ್ ಮಾಡುವಂತವರು ಸಂಪಂಗಿರಾಮನಗರ ಬೆಂಗಳೂರು ಒಂದು ಕೇಂದ್ರದಲ್ಲಿ ಸದ್ಯಕ್ಕೆ ಸರಾಗವಾಗಿ ನೋಂದಣಿ ಪ್ರಕ್ರಿಯೆ ನಡೀತಾ ಇದೆ ಜನ ಜಾಸ್ತಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಟೋಕನ್ ಸಿಸ್ಟಮ್ ಮೊರೆ ಹೋಗಿದೆ ಬೆಂಗಳೂರು ಒನ್ ಯಾಕಂದ್ರೆ ಎಲ್ಲರೂ ಬಂದು ತುಂಬಿಕೊಳ್ಳೋದು ಬೇಡ ಟೋಕನ್ ಕೊಟ್ಟರೆ ಸರತಿ ಸಾಲಲ್ಲಿ ಬರ್ತಾರೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ವೆಲ್ಕಮ್ ಬ್ಯಾಕ್ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಸ್ವಪಕ್ಷದವರಿಂದಲೇ ನೇರಾನೇರ ಆರೋಪ ತನಿಖೆಗೆ ರಾಜ್ಯಾಧ್ಯಕ್ಷ ಕಟೀಲ್ ಪತ್ರ ಬಯಲಾಗುತ್ತಾ ರಾಜ್ಯ ರಾಜಕೀಯ ಇದೇ ಹೊತ್ತಿನ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ತನಿಖೆ ಬಿಜೆಪಿಯಲ್ಲಿ ಯಾಕೋ ಮುಗಿಯುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈ ಹೊಂದಾಣಿಕೆ ಪಾಲಿಟಿಕ್ಸ್ ನ ಪ್ರಹಾರ ಪ್ರತಾಪ್ ಸಿಂಹ ಸಿಟಿ ರವಿ ಬೆನ್ನಲ್ಲೇ ಇದೀಗ ಸಿಪಿ ಯೋಗೀಶ್ವರ್ ಅವರು ನಿನ್ನೆ ಒಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಒಬ್ಬರಾದ ಮೇಲೆ ಒಬ್ಬೊಬ್ರು ಬಾಂಬ್ ಅನ್ನ ಹಾಕ್ತಲೇ ಇದ್ದಾರೆ ಪ್ರತಾಪ್ ಸಿಂಹ ಸಿಡಿಸಿದ್ದಾಯ್ತು ಸಿಟಿ ರವಿ ಹೇಳಿದ್ದಾಯ್ತು ಈಗ ನಿನ್ನೆ ಯೋಗೀಶ್ವರ್ ಅವರು ಕೂಡ ಅದೇ ವಿಚಾರವನ್ನ ಹೇಳಿದ್ರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹೊಂದಾಣಿಕೆ ಆಗಿತ್ತು ಅನ್ನೋ ಆರೋಪ ಆಗ ಸುಮ್ಮನಿದ್ದವರಿಂದ ಈಗ ಯಾ ಆರೋಪ ಯಾಕೆ ಹೊಂದಾಣಿಕೆ ಆಗಿತ್ತಾ ಅನ್ನೋದ್ರ ಬಗ್ಗೆ ರಾಜ್ಯ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ ಪಕ್ಷದ ಜಿಲ್ಲಾಧ್ಯಕ್ಷರಿಂದ ರಾಜ್ಯಾಧ್ಯಕ್ಷರಾಗಿರುವಂತಹ ಕಟೀಲ್ ಅವರು ವರದಿಯನ್ನು ಕೂಡ ಕೇಳಿದ್ದಾರೆ ಕೆಲ ಜಿಲ್ಲೆಗಳಲ್ಲಿ ಸ್ವಪಕ್ಷದ ವಿರುದ್ಧವೇ ದೂರು ಬಂದಿದೆ ಈ ಬಗ್ಗೆ ಸಂಪೂರ್ಣ ವರದಿಯನ್ನು ಸಂಗ್ರಹಿಸಿ ಹೈಕಮಾಂಡ್ಗೆ ಸಲ್ಲಿಸಬೇಕು ಅಂತ ಹೇಳಿ ಕಟೀಲ್ ಅವರು ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗಿತ್ತು ಹಾಗಾಗಿ ನಾವು ಬಿಜೆಪಿ ಅವರು ಸೋಲಬೇಕಾಯ್ತು ದೊಡ್ಡ ದೊಡ್ಡವರೇ ಶಾಮೀಲ್ ಆಗಿದ್ರು ಅನ್ನೋ ರೀತಿಯ ಹೇಳಿಕೆಗಳು ಪ್ರತಾಪ್ ಸಿಂಹ ಅವರಿಂದ ಮತ್ತೊಂದು ಕಡೆ ಸಿಟಿ ರವಿ ಅವರಿಂದ ಆಗಿತ್ತು ಈಗ ಯೋಗೇಶ್ವರ್ ಅವರ ಸರದಿ ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಬಿಜೆಪಿ ಪಾಳಿಯಕ್ಕೆ ಟೆನ್ಷನ್ ಶುರುವಾಗಿದೆ ಯಾವ ರೀತಿ ತನಿಖೆಯನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ ಶ್ರುತಿ ಬಿಜೆಪಿಗೆ ಹೊಂದಾಣಿಕೆ ರಾಜಕಾರಣ ಅನ್ನೋದು ಬೆಂಬಿಡದೆ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಸ್ವಪಕ್ಷದ ನಾಯಕರುಗಳೇ ಈಗ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ವಿವಾದವನ್ನ ಹೆಚ್ಚು ಮಾಡ್ತಿರುವಂತದ್ದು ಯಾಕಂದ್ರೆ ಹೊಂದಾಣಿಕೆ ರಾಜಕಾರಣ ಮಾಡೋದ್ರ ಮುಖಾಂತರವಾಗಿನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಯಿತು ಅನ್ನೋದ್ರ ಬಗ್ಗೆ ಒಂದೊಂದು ನಾಯಕರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದಾರೆ ಈಗ ಸಿಪಿ ಯೋಗೇಶ್ವರ್ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು ಆ ಮುಖಾಂತರವಾಗಿ ಎಲ್ಲಿ ಹೊಂದಾಣಿಕೆ ಆಗಿದೆ ಅದ್ರ ಬಗ್ಗೆ ಒಂದಷ್ಟು ವರದಿಯನ್ನ ಮಾಹಿತಿಯನ್ನ ತರಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು ಅಂದ್ರೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಒಂದಷ್ಟು ಜನ ನಾಯಕರುಗಳು ಹೊಂದಾಣಿಕೆ ಮಾಡೋದ್ರ ಮುಖಾಂತರವಾಗಿ ಪಕ್ಷದ ಅಭ್ಯರ್ಥಿಗಳನ್ನ ಸೋಲಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಕೂಡ ನಿರ್ಮಾಣ ಆಗಿರುವಂತದ್ದು ಅದ್ರ ಜೊತೆಗೆ ಚುನಾವಣೆಯ ಪೂರ್ವದಲ್ಲೂ ಕೂಡ ಹೈಕಮಾಂಡ್ ನಾಯಕರುಗಳನ್ನೇ ಚುನಾವಣೆ ನಡೆಸಿದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಕ್ಷದ ಜೊತೆಗೆ ಹೊಂದಾಣಿಕೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾದ ಒಂದು ಸಂದೇಶ ರವಾನೆಯನ್ನ ಮಾಡಿದ್ರು ಸ್ಪಷ್ಟವಾದಂತ ರವಾನೆಯನ್ನ ಮಾಡಿದ್ರು ಕೂಡ ಇಲ್ಲ ಒಂದ್ ಕಡೆ ಈಗ ಚುನಾವಣೆಯ ಸೋತ ಬಳಿಕವಾಗಿ ಹೊಂದಾಣಿಕೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದಾವೆ ಹಾಗಾಗಿನೇ ಒಂದಷ್ಟು ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಇದೀಗ ಒಂದಷ್ಟು ಎಲ್ಲೆಲ್ಲಿ ಹೊಂದಾಣಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲಾ ಜಿಲ್ಲಾಧ್ಯಕ್ಷರುಗಳಿಂದ ಕೂಡ ವರದಿ ಪಡೆದುಕೊಳ್ಳುವ ಒಂದು ಕೆಲಸವನ್ನ ಮಾಡಿದರೆ ಆ ಮುಖಾಂತರವಾಗಿ ವರದಿಯನ್ನ ಸಂಗ್ರಹ ಮಾಡಿ ಅಂತಿಮವಾಗಿ ಅದನ್ನ ಹೈಕಮಾಂಡ್ ನಾಯಕರಿಗೂ ಕೂಡ ಕಳಿಸಿಕೊಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರ
ಹಗಾರಿಕೆ ಮಾಡಿರುವಂತದ್ದು ಈಗಾಗಲೇ ಪ್ರತಾಪ್ ಸಿಂಹ ಅವರ ಹೇಳಿಕೆ ಆಗಿರ್ಬೋದು, ಸಿಟಿ ರವಿ ಅವರ ಹೇಳಿಕೆ ಆಗಿರ್ಬೋದು, ಮತ್ತೆ ಸಿಪಿ ಯೋಗೇಶ್ವರ ಅವರ ಹೇಳಿಕೆಯನ್ನ ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸುವಂತದ್ದು, ಅದ್ರ ಜೊತೆಗೆ ಚುನಾವಣೆಯ ಸೋಲಿಗೆ ಪ್ರಮುಖವಾಗಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದಷ್ಟು ಜನ ಲೀಡರ್ಗಳ ವಿರುದ್ಧವಾಗೂ ಕೂಡ ಒಂದಷ್ಟು ದೂರುಗಳು ಕೂಡ ಬಂದಿರುವಂತದ್ದು, ಅಂದ್ರೆ ಕಾರ್ಯಕರ್ತರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಆಗಿರತಕ್ಕಂತಹ ಲಿಂಗರಾಜ್ ಪಾಟೀಲ್ ಅವ್ರಿಗೂ ಕೂಡ ಹೀಗಾಗಿ ದೂರುಗಳ ಆಧಾರದ ಮೇಲೆ ಯಾರೆಲ್ಲ ಸೋಲಿಗೆ ಕಾರಣ ಆಯ್ತು, ಒಂದ್ ವೇಳೆ ಪಕ್ಷದಲ್ಲಿ ಹೊಂದಾಣಿಕೆ ಆಗಿದೆಯಾ, ಒಂದ್ ವೇಳೆ ಹೊಂದಾಣಿಕೆ ಆದ್ರೂ ಕೂಡ ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಆಗಿದೆ, ಹೀಗೆ ಹಲವಾರು ಅಂಶಗಳ ಬಗ್ಗೆ ಒಂದಷ್ಟು ವರದಿಗಳನ್ನ ಸಂಗ್ರಹ ಮಾಡಿ ಅಂತಿಮವಾಗಿ ಅದನ್ನ ಹೈಕಮಾಂಡ್ ನಾಯಕರಿಗೆ ತಿಳಿಸುವಂತದ್ದು, ಆ ಮುಖಾಂತರವಾಗಿ ವರದಿ ಪರಿಶೀಲನೆ ಮಾಡಿ ಎಲ್ಲಿ ಹೊಂದಾಣಿಕೆ ಆಗಿದೆ ಅವರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಈಗ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಶ್ರುತಿ. ಓಕೆ ಕೃಷ್ಣ, ಥ್ಯಾಂಕ್ ಯು ತುಂಬಾ ಈ ಕ್ಷಣದ ಅಪ್ಡೇಟ್ಸ್ಗೆ. ಇದಿಷ್ಟು ಇವರಿಗೆ ನಾ ಪ್ರಮುಖ ಸುದ್ದಿ ನೋಡ್ತಾ ಇದ್ದೀನಿ. ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.